ಇವತ್ತು ಒಂದು ಅನಾಥ ಆಶ್ರಮದ ಮೆಟ್ಲು ತುಣಿಯೋದಕ್ಕೆ ಕಾರಣ ಏನು? ಯಾರು ನಿಂದ ಊಟ ಸಮಸ್ಯೆ, ಊಟ ಮಾಡ್ಬೇಕಂದ್ರೆ ಯಾರು ನಿಂದೆ ಎಲ್ಲ ಹೋಟ್ಲು ಗಿಟ್ಲಲ್ಲಿ ಕೇಳಿ ತಿನ್ಬೇಕು ಊಟ, ಅದರಿಂದ ಇಲ್ಲಿ ಆಶ್ರಮದ ಊಟ ಸಿಗುತ್ತೆ ಅಂತ ಇಲ್ಲಿ ಬಂದೆ. ಯಾರು ಹೇಳಿದ್ದು ನಮ್ಮ ಆಶ್ರಮದ ಬಗ್ಗೆ? ನಾನೇ ವಿಡಿಯೋಗಳೆಲ್ಲ ನೋಡ್ತೇನೆ. ಯಾವಾಗ ನೋಡ್ತಾ ಇದ್ರಿ? ಫೋನಿಂದ ಚೆನ್ನಾಗಿದ್ದಾಗ ಫೋನಲ್ಲಿ ಫೋನ್ ಇದ್ದಾರೆ ಅದ್ರಲ್ಲಿ ನೋಡ್ತೀವಿ. ಹ್ಞೂ ನೋಡಿ ಅಪ್ಪ, ನೋಡೋದಕ್ಕೇನೆ ಭಯಂಕರವಾಗಿದೆ ನಿಜವಾಗ್ಲೂ. ಹಾಂ ಮಾತಾಡಿ ಮಾತಾಡಿ, ನೀವು ಮಾತಾಡಿ. ಊಟ ಸಮಸ್ಯೆಯಿಂದ ಮಲಗಕ್ಕೆ ಜಾಗ ಇದೆ, ಇಲ್ಲಿ ಬಂದೆ. ಇವಾಗ ನಿಮ್ಮ ಚಿಕ್ಕಪ್ಪನ ಮನೆಗೆ ಹೋದ್ರೆ ಸೇರಿಸ್ಕೊಂತಾರ? ಯಾರು ಸೇರಿಸ್ತೇನೆ, ಯಾಕೆ ಸೇರಿಸ್ಕೊಳ್ಳಲ್ಲ? ಸಂತನ ಜೊತೆ ತಾವು ಹುಟ್ಟಿದ ತಮ್ಮ ನಿನ್ನ ಫೋನ್ ಮಾಡ್ಬೇಡ ಅಂತ ಹೇಳ್ತಾರೆ. ನೋಡಿ ನೀನ್ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಚಿಕ್ಕಪ್ಪ ಏನಂತಾರೆ? ನಮ್ಮ ಮಾವ ಅವರ ಹೆಂಡತಿಯಿಂದ ಹೆಂಡತಿ ಭಯ ಬಿದ್ದು ನಾನು ನೋಡ್ತೀನಿ. ಅಲ್ಲ ಇದ್ರಲ್ಲಿ ಅವ್ರದ್ದು ತಪ್ಪಿದೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ ನನ್ನ ತಪ್ಪು. ಕರೆಕ್ಟ್ ಅಲ್ವಾ? ನೋಡಿ ಜೀವನ ಚೆನ್ನಾಗಿದ್ದಾಗ ನೀವು ಎಲ್ಲ ದುರ್ಚಟಗಳನ್ನ ಮಾಡಿದ್ರಿ. ನೀವು ದುಡ್ದೇ ದುಡ್ಡನ್ನ ಮನೆ ಕೊಟ್ರ? ಇಲ್ಲ ಕೊಟ್ಟಿಲ್ಲ. ನೀವು ದುಡ್ದೇ ದುಡ್ಡಲ್ಲಿ ನೀವು ಶೋಕಿ ಮಾಡಿದ್ರಿ, ಗಾಂಜಾ ಸೇದಿದ್ರಿ, ಟ್ಯಾಬ್ ತಗೊಂಡ್ರಿ, ಮತ್ತೆ ಫ್ರೆಂಡ್ಸ್ಗಳ ಜೊತೆ ಎಣ್ಣೆ ಹೊಡೆದ್ರಿ, ಇನ್ನೂ ಬೇಡದಿರೋ ಕೆಲಸಗಳ ದುಶ್ಚಟಗಳನ್ನೆಲ್ಲ ಮಾಡಿದ್ರಿ. ಇವತ್ತು ನಿಮ್ಗೆ ಏನ್ ಬಂದಿದೆ, ಬುದ್ಧಿ ಬಂದಿದೆ? ನೋಡಿ ಇದು ನಿಜವಾದ ಪಾಯಿಂಟ್. ಇದು ಬುದ್ಧಿ ಬಂದಿದೆ, ಜೀವದ ಮೇಲೆ ಆಸೆ ಬಂದಿದೆ. ಆದ್ರೆ ಇದಕ್ಕೆ ನಿಜವಾಗ್ಲೂ ಆಶೀರ್ವಾದ ಮಾಡ್ಬೇಕಾರೆ ಅದು ಭಗವಂತನೇ. ನೋಡಿ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನೂ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾವು ಕೆಡೋದಕ್ಕಿಂತ ಮುಂಚೆ, ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಬೇಕು. ನಾವು ಯಾರ ಸವಾಸ ಮಾಡ್ತಾ ಇದ್ದೀವಿ, ಯಾರ ಸ್ನೇಹದಲ್ಲಿ ನಾವು ಮುಳುಗೋಗಿದ್ದೀವಿ, ಯಾರಿಂದ ನಮ್ಗೆ ಒಳ್ಳೇದಾಗತ್ತೆ, ಯಾರಿಂದ ನಮಗೆ ಕೆಟ್ಟದಾಗತ್ತೆ ಅನ್ನೋದು ಅರಿವಿದ್ರೆ ಮಾತ್ರನೇ ಈ ಭೂಮಿ ಮೇಲೆ ಜೀವನ ಮಾಡೋದಕ್ಕೆ ಮನುಷ್ಯ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ, ಕೆಟ್ಟ ಮೇಲೆ ಇವತ್ತು ಆತನಿಗೆ ಏನೇ ಬುದ್ಧಿ ಬಂದಿರ್ಬೋದು, ಆದರೆ ಈ ಸಮಾಜ ಒಪ್ಕೊಳ್ಳೋದಕ್ಕೆ ರೆಡಿ ಇದೆಯಾ? ಆದರೆ ಖಂಡಿತವಾಗ್ಲೂ ನಾವು ಇಂಥವ್ರ ಜೀವನನೇ ಬದಲಾಯಿಸ್ಬೇಕು. ಇವತ್ತು ಅವ್ರ ದುಶ್ಚಟ ಕಲ್ತಿರ್ಬೋದು, ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ಬೋದು. ಇವರಿಂದ ಒಂದಷ್ಟು ಜನ, ನೀವೇನಾದರೂ ಈ ಯುವಕನ ಪರಿಸ್ಥಿತಿನ ನೋಡಿ, ನಾನು ಈ ರೀತಿ ಏನಾದರೂ ದುಶ್ಚಟಗಳನ್ನ ಮಾಡ್ತಾ ಇರೋವಂಥವ್ರಿಗೆ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮಲ್ಲಿ ಯಾವುದಾದ್ರು ದುಶ್ಚಟಗಳಿದ್ರೆ ಇವತ್ತೇ ಅದನ್ನು ಬಿಟ್ಟುಬಿಡಿ. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿರೋವರೆಗೆ ಮಾತ್ರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ನಿಮ್ಮ ಟೈಮ್ ಕೆಟ್ಟೋದ್ರೆ ಇವ್ರಿಗಿಂತನೂ ಕಡೆಗಣಿಸುವಂಥ ಕಾಯಿಲೆಗೆ ನೀವು ತುತ್ತಾಗ್ಬಿಡ್ತೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಇವತ್ತು ಗಾಂಜಾ ಹೊಡೆಯೋರಿದ್ದಾರೆ, ಸಿಗರೆಟ್ ಸೇದೋರಿದ್ದಾರೆ, ಇನ್ನೂ ಅನೇಕ ದುಶ್ಚಟಗಳು ಮಾಡೋರಿದ್ದಾರೆ. ಒಂದೇ ಒಂದು ಮೆಸೇಜು ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಅದೇ, ಯಾರ ಜೊತೆ ಅಲ್ಲ ಒಳ್ಳೆ ಫ್ರೆಂಡ್ಸ್ಗಳ ಜೊತೆ ಸೇರಿ ಗಾಂಜಾ ಅದು ಇದು ಹ್ಯಾಬಿಟ್ ಮಾಡಬೇಡಿ. ಜೀವನ ಅನ್ನೋದು ಒಂದೇ ಸಲ ಸಿಗೋದು, ಜೀವನ ಚೆನ್ನಾಗಿ ಉಪಯೋಗಿಸ್ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಗಾಂಜಾ ಸೇರ್ತಾ ಇದ್ರಲ್ಲ, ಟ್ಯಾಬ್ ತಗೊಳ್ತಾ ಇದ್ರಲ್ಲ, ಯಾಕೆ ಇನ್ಫಾರ್ಮೇಶನ್ಸ್ ಅಂದ್ರೆ ಅದ್ರ ಅನುಭವಗಳು ನಮಗಿಲ್ಲ. ಅದ್ರ ಅನುಭವ ನಿಮ್ಗೆ ಆಗಿರೋದ್ರಿಂದ ನಿಮ್ಗೆ ಏನೆಲ್ಲ ಆಗುತ್ತೆ ಮೈಯಲ್ಲಿ? ಅಂದ್ರೆ ಏನಿಲ್ಲ, ಒಂದ್ ಸ್ವಲ್ಪ ಒಂಥರ ಖುಷಿ ಆದಂಗೆ ಆಗುತ್ತೆ. ಏನೋ ಒಂಥರ ನಮ್ದೇ ಆದ ಲೋಕದಲ್ಲಿ ನಾವು ಇದೀವಿ ಅನ್ನೋ ತರ ಫೀಲ್ ಬರುತ್ತೆ. ಅವಾಗ ಮನೆ ಆಗ್ಲಿ ಸಂಬಂಧಿಕರಾಗ್ಲಿ ಏನು ನೆನಪಾಗಲ್ಲ. ಇವತ್ತಿಗೂ ನೀವು ಚೆನ್ನಾಗಾದ್ಮೇಲೆ ಮಾಡ್ಬೇಕಂತ ಅನ್ಸುತ್ತಾ? ಇಲ್ಲ, ಇವಾಗ ಬುದ್ಧಿ ಜೀವನ ಮೇಲೆ ಬದುಕಬೇಕು ಅನ್ನೋ ಆಸೆ ಬಂದಿದೆ. ಇವಾಗ ನೀವು ಬದುಕಬೇಕಂತ ಆಸೆ ಬಂದ್ಬಿಟ್ಟಿದೆ. ಇವಾಗ ಏನ್ ಮಾಡ್ಬೇಕು? ಈಗ ನಾವು ಏನ್ ಮಾಡ್ಬೇಕು ಹೇಳಿ. ನೀವು ಆಲ್ರೆಡಿ ಭಗವಂತ ಕೊಟ್ಟಂತ ಅವಕಾಶವನ್ನ ಕಳ್ಕೊಂಡಿದ್ದೀರಿ, ಭಗವಂತ ಕೊಟ್ಟಂತ ಜೀವನವನ್ನ ಹಾಳು ಮಾಡ್ಕೊಂಡಿದ್ದೀರಿ, ತಂದೆ ತಾಯಿನೂ ಕೂಡ ಕಳ್ಕೊಂಡಿದ್ದೀರಿ. ಇವತ್ತು ನಿಮ್ಗೆ ಯಾರು ಕೈ ಹಿಡಿತಾರೆ? ಇವತ್ತು ನಾನು ದೇವರಾಗಕ್ಕಾಗಲ್ಲ, ಮನುಷ್ಯ ಯಾವತ್ತೂ ದೇವರಾಗಕ್ಕಾಗಲ್ಲ. ಇವತ್ತು ಭಗವಂತನೇ ನಿಮ್ಮ ಕೈ ಹಿಡಿಬೇಕಲ್ವಾ? ನಿಮ್ಮ ಆರೋಗ್ಯ ಸುಧಾರಣೆ ಆಗ್ಬೇಕು ಅಂದ್ರೆ ಇವತ್ತು ನಿಮ್ಗೆ ನೀವು ನಂಬಿರ್ತಕ್ಕಂತ ದೇವರೇ ನಿಮ್ಮನ್ನ ಕಾಪಾಡಬೇಕು. ಹಾಗಾಗಿ ಕರ್ನಾಟಕದ ಜನರ ಹತ್ರ ಏನಂತ ರಿಕ್ವೆಸ್ಟ್ ಮಾಡ್ಕೊಂತೀರಿ? ಇದನ್ನ ನಾನು ಇಲ್ಲಿ ಒಂದಷ್ಟು ಜನ ವಯಸ್ಸಾಗಿರೋರು ಬಂದಾಗ ನಾನು ಪ್ರೌಡಲ್ಲಿ ಕೇಳ್ತೀನಿ, ಅಂದರೆ ಹೆಮ್ಮೆಯಿಂದ ಕೇಳ್ತೀನಿ. ಇಲ್ಲೊಂದಷ್ಟು ಜನ ವಯಸ್ಸಾಗಿರೋರು ಇದ್ದಾರೆ, ಕಾಲು ಮುರಿದೋಗಿದೆ, ಕೈ ಮುರಿದೋಗಿದೆ, ನಿಮ್ಮ ಕೈಲಾದಷ್ಟು ಸಹಕಾರ ಮಾಡಿ, ಸಹಾಯ ಮಾಡಿ ಅಂತ. ಆದರೆ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಒಪ್ಕೊಂಡು ದುರ್ಚಟಗಳಿಗೆ ಬಲಿಯಾಗಿ ಈತ ಆತನ ಜೀವನವನ್ನೇ ಹಾಳು ಮಾಡಿಕೊಂಡು ಇವತ್ತು ನಮ್ಮ ಮುಂದೆ ಬಂದು ಕೂತಿದ್ದಾರೆ. ಇವ್ರಿಗೆ ಸಹಾಯ ಮಾಡಿ ಅಂತ ಕೇಳಬೇಕಾ ಕೇಳಬಾರ್ದ ನನಗಂತೂ ಗೊತ್ತಿಲ್ಲ. ಆದರೆ ಈತನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಾದರೂ ನಿಮಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಅಥವಾ ಆತನಿಗೆ ಮೆಡಿಷನ್ ಕೊಡಿಸ್ಬೇಕು, ನಾನು ಅವನು ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ತಿದ್ದುಕೊಂಡು ನಡೆಯೋದಕ್ಕೊಂದು ದಾರಿ ತೋರಿಸ್ಕೊಡ್ಬೇಕು ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬರ್ಬೋದು. ಸೊ ಏನು ಕೇಳ್ಕೊತೀರಾ ಜನಗಳ ಹತ್ರ? ತಪ್ಪು ಮಾಡಿಬಿಟ್ಟಿದ್ದೀನಿ, ಯಾರು ಮೆಡಿಷನ್ಗೆ ಮತ್ತು ನನ್ನ ಆರೋಗ್ಯ ಸರಿ ಮಾಡೋಕ್ಕೋಸ್ಕರ ಬೇಡ್ಕೊತಿದ್ದೀನಿ. ಯಾರಾದರೂ ಇದ್ರೆ ಮುಂದೆ ಬಂದು ಸಹಾಯ ಮಾಡಿ ಅಂತ ಬೇಡ್ಕೊತೀನಿ. ಇವತ್ತು ನೀವು ಚೆನ್ನಾಗಿದ್ದಿದ್ರೆ, ನೀವು ದುಡ್ದೇ ದುಡ್ಡನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದಿದ್ರೆ, ನೀವು ಮನೆಗೆ ಕರೆಕ್ಟಾಗಿ ನೀವು ದುಡ್ದಂಥ ಹಣವನ್ನು ಮನೆಗೆ ಕೊಟ್ಟಿದ್ದಿದ್ರೆ,
ಇವತ್ತು ಕೈ ಮುಗಿದು ನಿಲ್ಲುವಂತ ಪರಿಸ್ಥಿತಿ ಬರ್ತೈತ? ಇಲ್ಲ. ಇದಕ್ಕೆ ಕಾರಣ ಯಾರು? ನಾನೇ ಕಾರಣ. ನಾನೇ ಕಾರಣ. ನಿಮ್ಮನ್ನ ನೋಡಿದ್ರೆ ಬೈಬೇಕಂತನೂ ಅನಿಸ್ತಾ ಇಲ್ಲ, ಹೊಡಿಬೇಕಂತನೂ ಅನಿಸ್ತಾ ಇಲ್ಲ. ಅಥವಾ ಜೀವನ ಹಿಂಗೆ ಹಾಳಾಗಿ ಹೋಗಿದೆಯಲ್ಲಪ್ಪ ಅಂತ ಬೇಜಾರು ಒಂದು ಕಡೆ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಥರ ಎಷ್ಟೋ ಜನ ಯುವಕರು ಈ ಥರ ಹಾಳಾಗ್ತಿದ್ದಾರೆ. ಅವ್ರನ್ನ ನೋಡಿದಾಗ ಅನಿಸುತ್ತೆ ಅಂದರೆ ಈ ಥರ ದುರ್ಚಟಗಳು ಮಾಡೋರಿಗೆಲ್ಲ ನಾವೇ ಒಂದೊಂದು ಟೈಮ್ ಅಂತೀವಿ, ಅವ್ನಿಗೆ ಈ ಥರ ಎಲ್ಲ ಮಾಡ್ತಾನೆ, ಅವ್ನಿಗೆ ಆಗ್ಬೇಕು ಏನಾರೋ ಒಂದು ಅಂತೀವಿ. ಆದರೆ ಈ ಹುಡುಗನ ನೋಡಿದಾಗ ಮನಸ್ಸಿಗೆ ನೋವಾಗುತ್ತೆ ಸ್ನೇಹಿತರೆ. ಏನು ಹೇಳಬೇಕಂತ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಒಂದಷ್ಟು ಜನ ಅತಿ ಹೆಚ್ಚು ಶೇರ್ ಮಾಡಿ. ಎರಡು ಕಿಡ್ನಿಗಳ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ, ಲಿವರ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ನನಗೆ ಸರಿಯಾಗಿ ಇನ್ನೂ ಮಾಹಿತಿ ಗೊತ್ತಿಲ್ಲ. ಆದರೆ ಇವ್ರು ಹೇಳೋ ಪ್ರಕಾರ ಆಲ್ರೆಡಿ ಕೇಳಿದ್ದೀರ ಹಾಸ್ಪಿಟಲಲ್ಲಿ? ಲಿವರ್ ಇನ್ಫೆಕ್ಷನ್, ಕಿಡ್ನಿ ವರ್ಕ್ ಮಾಡ್ತಾ ಇಲ್ಲ. ಸೊ ಇಷ್ಟು ರಿಪೋರ್ಟ್ಸ್ಗಳೆಲ್ಲ ಇವ್ರ ಹತ್ರ ಇದೆ. ಜೊತೆಗೆ ಪೀಪಲ್ ಕೇರ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚೆಕ್ ಮಾಡ್ತೀನಿ, ಏನಾಗಿದೆ ಅವ್ರಿಗೆ, ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ, ಸರಿ ಮಾಡ್ಬೋದಾ, ಸರಿ ಮಾಡೋಕ್ಕಾಗಲ್ವಾ, ಏನು ನನಗೆ ಇನ್ನೂ ಏನು ಸರಿಯಾದ ಮಾಹಿತಿಗಳಿಲ್ಲ. ಆದರೆ ಖಂಡಿತವಾಗ್ಲೂ ಯಾರಾದರೂ ಸಪೋರ್ಟು, ಸಹಾಯ, ಸಹಕಾರ ಮಾಡ್ತೀರಾ ಅಂತಾದರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇದು ಈ ವಿಡಿಯೋ ಶೇರ್ ಆಗೋದ್ರಿಂದ ಒಂದಷ್ಟು ಜನರಿಗೆ ಬುದ್ಧಿ ಬರ್ಬೋದು, ಅವರು ಕಲ್ತಿರೋಂಥ ದುರ್ಚಟಗಳನ್ನ ಬಿಡ್ಬೋದು, ಜೊತೆಗೆ ಅವ್ರು ಒಳ್ಳೆ ಜೀವನಕ್ಕೆ ಕಾಲಿಡ್ಬೋದು. ಸೊ ದಯವಿಟ್ಟು ಯಾರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಮಗುಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ತಪ್ಪದೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಹುಡುಗನ ಕಣ್ಣೀರ ಕತೆ ಕೇಳಿ ತುಂಬ ನೋವಾಗ್ತಿದೆ, ಬೇಜಾರಾಗ್ತಿದೆ. ನನಗಂತೂ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಆದರೆ ನಾನು ಒಂದೇ ಮಾತು ಹೇಳ್ತೀನಿ, ಯಾವತ್ತೂ ಯಾರು ಕೆಟ್ಟು ನಾನು ಕೈಲಾಗಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ನಮ್ಮ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರು ಕಾಪಾಡೇ ಕಾಪಾಡ್ತಾರೆ, ಅವ್ರನ್ನ ಕೈಡ್ ನಡೆದೇ ನಡೆಸ್ತಾರೆ. ಇವರ ಅನಾರೋಗ್ಯದಿಂದ ಬಳಲ್ತಾ ಇರೋ ಇವರು ಒಳ್ಳೆ ಆರೋಗ್ಯವಂತರಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಭಗವಂತನಲ್ಲಿ ಬೇಡ್ಕೊಳ್ತೀನಿ, ಹಾಗೆ ಕರ್ನಾಟಕ ಜನರಲ್ಲಿ ಬೇಡ್ಕೊಳ್ತೀನಿ. ಇಂಥ ಒಬ್ಬ ಯುವಕನನ್ನು ನಾವು ಬದಲಾಯಿಸಿದ್ರೆ ಒಂದಷ್ಟು ಜನಕ್ಕೆ ಬುದ್ಧಿ ಬರ್ಬೋದು ಅಂತ ನಾನು ಕೂಡ ಭಾವಿಸ್ತೀನಿ. ಅರ್ಥ ಆಯ್ತಾ ಅಣ್ಣ? ಎಷ್ಟು ಕೆ ಜಿ ಇದ್ದೀರಾ ನೀವು? 30 ಕೆ ಜಿ. ಫಸ್ಟ್ ಎಷ್ಟು ಕೆ ಜಿ ಇದ್ರಿ? 60 ಕೆ ಜಿ ಇದ್ರಿ. ಯಾವಾಗ ಗಾಂಜಾ ಹೊಡಿಯೋಕ್ಕಿಂತ ಮುಂಚೆ? ಊಟ ಮಾಡಲ್ಲ? ಊಟ ಮಾಡ್ತಾರಿಲ್ಲ. ಮತ್ತೇನ್ ಮಾಡ್ತಿದ್ರಿ? ಗಾಂಜಾನೇ ಸೇರ್ಕೊಂಡಿರ್ತೀವಿ. ಒಂದು ದಿನಕ್ಕೆ ಎಷ್ಟು ರೂಪಾಯಿ ಗಾಂಜಾ ಹೊಡಿತಿದ್ರಿ? ಲೆಕ್ಕ ಇಲ್ಲ. ಅಂದಾಜು? ಅಂದಾಜು ಒಂದ್ 500-1,000 ರೂಪಾಯಿ ಮೇಲೆ ಒಂದು ದಿನಕ್ಕೆ. ದುಡ್ಡಿಲ್ಲ ಅಂದ್ರೆ? ದುಡ್ಡಿಲ್ಲ ಅಂದ್ರೆ ಏನಾದ್ರೂ ಮಾಡಿ ಆದ್ರೂ ದುಡ್ಡು ಹಂಚಿ. ಏನ್ ಮಾಡ್ತಿದ್ರಿ ಮನೆಯಲ್ಲಿ? ಅವರೆಲ್ಲ ತರ್ತಾ ಇದ್ರು ಹೇಳಿ, ನೀವು ನಿಜ ಓಪನ್ ಆಗಿ ಹೇಳಿ. ದುಡ್ಡು ಈಗ ನಾನು ಯಾಕೆ ಇದು ಒಂದಷ್ಟು ಜನಕ್ಕೆ ಗೊತ್ತಾಗ್ಲಿ ಅಷ್ಟೇ, ಬೇರೇನಿಲ್ಲ. ನೀವು ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಈಗ ಪ್ರತಿದಿನ 1,000 ರೂಪಾಯಿ ಅಂದ್ರೆ ಎಲ್ಲಿಂದ ಬರಬೇಕು? ಪ್ರತಿದಿನ 1,000 ರೂಪಾಯಿ ದುಡ್ಡು ಬೇಕು ನಿಮ್ಗೆ, ಗಾಂಜಾ ಹೊಡಿಯೋದಕ್ಕೆ, ಟ್ಯಾಬ್ಗೆ, ಅಥವಾ ಇನ್ನೊಂದು ಮತ್ತೊಂದಕ್ಕೆ. ಆ 1,000 ನಿಮಗೆ ದಿನ ಸಿಗ್ಲಿಲ್ಲ ಅಥವಾ 500 ರೂಪಾಯಿ ಸಿಗ್ಲಿಲ್ಲ ಆದ್ರೆ ಏನೇನ್ ಮಾಡ್ತಿದ್ರಿ ನೀವು? ಕಳ್ಳತನ ಮಾಡಿದ್ರಿ. ಕಳ್ಳತನ ಮಾಡ್ತಾ ಇದ್ರಿ? ಎಲ್ಲೆಲ್ಲಿ ಕಳ್ಳತನ ಮಾಡ್ತಾ ಇದ್ರಿ? ಬೋರ್ಗ್ ಹಾಕಿರಲ್ಲಪ್ಪ, ವೈರು ಅದೆಲ್ಲ ತಗೊಂಡು ಸುಟ್ಟಿ ಮಾಡಿ ಮಾಡ್ತಾ ಇದ್ರಿ? ಅಂದ್ರೆ ಯಾರ್ದಾರ ತೋಟದಲ್ಲಿ ಇರೋದು? ಏನೇನ್ ಕಳ್ಳತನ ಮಾಡಿದಿರಾ? ವೈರ್ ಒಂದ್ ಮಾಡಿದ್ರೆ ದುಡ್ಡು ದುಡ್ಡು ಗಿಟ್ಟೆ ಹತ್ರ ಮನೆಗಳಲ್ಲಿ ಹತ್ರ ಇಲ್ಲ ಅಂದ್ರೆ ಅವ್ರವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಹತ್ರ ಕದ್ದಿಕೊಂಡ್ ಬರ್ತಾ ಇದ್ರು. ನೀವು ಮನೇಲಿ ಕದ್ದಿದ್ದೀರಿ ಯಾವತ್ತರ? ಮತ್ತೆ ಕದ್ದಿಲ್ಲ, ನಾವು ಕದ್ದಿದ್ದೀನಿ, ಅದನ್ನ ಟ್ರಿಪ್ ಹೋಗ್ಬೇಕು ಅಂತ ಹೇಳಿ ಕದ್ದಿದ್ದೀನಿ. ನೀವು ಗಾಂಜಾಗೋಸ್ಕರ ಕದ್ದಿಲ್ಲ? ಗಾಂಜಾಗೋಸ್ಕರ ಅವಾಗಿಂದ ನಾವು ಮನೆ ಬಿಟ್ಟು ಬಿಟ್ಟಿದ್ದೆ. ಹೌದಾ? ಗಾಂಜಾಗೋಸ್ಕರ ಈ ಕಳ್ತನ ಅಂದ್ರೆ ಪೈಪ್ ಗಳು ತಗೊಂಡೋಗ ಹಾಕೋದು ಬೇರೆ, ಅದು ಬಿಟ್ರೆ ಇನ್ನೇನಿಲ್ಲ. ಅಕಸ್ಮಾತ್ ಈಗ ಯಾರು ದುಡ್ಡೇ ಕೊಡ್ತಿರ್ಲಿಲ್ಲಪ್ಪ, ಪೈಪು ಸಿಗ್ತಾ ಇರ್ಲಿಲ್ಲ, ಏನ್ ಮಾಡ್ತಿದ್ರಿ ಅವಾಗ ಅಂದ್ರೆ? ಅವಾಗ ಏನ್ ಮಾಡಿದ್ರೆ ಇನ್ನ ತರ್ಸ್ಕೊಂಡು ಸ್ಟಾಕ್ ಮಾಡ್ಕೊಂಡು ಇದ್ದಾಗ ದುಡ್ಡು ಬೇಕಲ್ವಾ, ಸ್ಟಾಕ್ ದುಡ್ಡು ಇದ್ದಾಗ ತರ್ಸ್ಕೊಂಡು ಸ್ಟಾಕ್ ಮಾಡ್ಬಿಡ್ತೀನಿ. ಒಟ್ನಲ್ಲಿ ದುಡ್ಡಿದೆಯಲ್ಲ ಗಾಂಜಾಗೆ ಖರ್ಚು ಮಾಡ್ತಾರೆ. ಅಷ್ಟು ಈಸಿಯಾಗಿ ತಂದು ಕೊಟ್ಬಿಡ್ತಾರ ಗಾಂಜಾನ? ಅಂದ್ರೆ ಅವ್ರಿವ್ರಿಗೆ ಗೊತ್ತಿಲ್ದಂಗೆ ತರ್ಸ್ಕೊಂತ ಕಾಣಿಸಿಲ್ಲ. ನಿಮ್ ಓನರ್ಗಳಿಗೆ, ಬಂಕ್ ಓನರ್ಗಳಿಗೆ ಯಾವ್ದು ಗೊತ್ತಿಲ್ವಾ ಇದೆಲ್ಲ? ಏನು ಗೊತ್ತಿಲ್ಲ, ಅವ್ರೆ ಅವ್ರ ಕೆಲ್ಸಕ್ಕೆ ಬರ್ದೆ ಸಂಬಳ ಕೊಡ್ತಾ ಇದ್ರು ಅಷ್ಟೇ. ಹೌದೌದು, ಅಲ್ಲ ಅವ್ರ ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ? ಊಟ ಮಾಡ್ತಾ ಇರಲಿಲ್ಲ. ಉಳ್ಕೊಳ್ಳೋಕ್ಕೆ ರೂಮ್ ಎಲ್ಲ? ಫ್ರೆಂಡ್ ತೋಟ ಇತ್ತು ಅಲ್ಲಿ ತೋಟದಲ್ಲಿ. ಅದು ಬಿಟ್ಟರೆ ಬೇರೆ ಅಭ್ಯಾಸಗಳು? ಬೇರೆ ಅಭ್ಯಾಸ ಏನು ಇಲ್ಲ. ಡ್ರಿಂಕ್ಸ್ ಮಾಡಿದ್ರೆ ಅಷ್ಟೇ. ಡ್ರಿಂಕ್ಸ್ ಎಷ್ಟು ಮಾಡ್ತಿದ್ರಿ ಒಂದ್ ದಿನಕ್ಕೆ? ದಿನಕ್ಕೆ ಒಂದು ನೈಟ್ ಟೈಮಲ್ಲಿ ಕೆಲಸ ಡ್ಯೂಟಿ ಮುಗಿದ ಮೇಲೆ ಒಂದು ಬಿಯರ್ ಬಿಯರ್ ಆ ಡ್ರಿಂಕ್ಸ್ ಹೊಡಿತಿದ್ರಿ. ಆ ಡ್ರಿಂಕ್ಸ್ ಕಾಸು ಇಲ್ಲ ಅಂದ್ರೆ ಆ ಡ್ರಿಂಕ್ಸ್ ಕುಡಿತೀವಿ. ಕಾಸು ಇಲ್ಲ ಅಂದ್ರೆ ಆ ಡ್ರಿಂಕ್ಸ್? ಕಾಸು ಇದ್ರೆ ಆ ಡ್ರಿಂಕ್ಸ್? ಕಾಸು ಇಲ್ಲ ಅಂದ್ರೆ ಕಾಸು ಇಲ್ಲ ಅಂದ್ರೆ ಆ ಡ್ರಿಂಕ್ಸ್ ಕುಡಿತಿದ್ರಿ, ಕಡಿಮೆ ಇತ್ತು. ಹಿಂಗೆ ಹಿಂಗೆ ಬೇರೆ ಇದೆಯಾ? ಕಾಸು ಇದ್ರೆ ಬಿಯರ್ ಜಾಸ್ತಿನಾ? ಬಿಯರ್ ಜಾಸ್ತಿ ಕುಡಿತೀವಿ. ಅಂದ್ರೆ ಬಿಯರ್ ದುಡ್ಡು ಜಾಸ್ತಿ ಅಂತನಾ ಏನು? ಬಿಯರ್ಗೆ ದುಡ್ಡು ಜಾಸ್ತಿ. ಆ ಡ್ರಿಂಕ್ಸ್ ಆದ್ರೆ? ಆ ಡ್ರಿಂಕ್ಸ್ ಆದ್ರೆ ಕಡಿಮೆ ರೇಟ್. ಕಡಿಮೆ ರೇಟು, ಅದಕ್ಕೆ ದುಡ್ಡು ಇಲ್ಲ ಅಂದಾಗ ಆ ಡ್ರಿಂಕ್ಸ್ ಕುಡಿತಿದ್ರಿ. ಇದೊಂದು ಲಾಜಿಕ್ ಚೆನ್ನಾಗೈತೆ ಕಣ, ಇದು ಗೊತ್ತಿರ್ಲಿಲ್ಲ. ದುಡ್ಡು ಜಾಸ್ತಿ ಇದ್ರೆ ಬಿಯರ್ ಹೊಡಿಬೇಕಂತೆ,
ದುಡ್ಡು ಕಮ್ಮಿ ಇದ್ರೆ ಆ ಡ್ರಿಂಕ್ಸ್ ಹೊಡಿತಾ ಇದ್ರಂತೆ. ಆದರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಇವತ್ತು ಎಷ್ಟೋ ಜನ ಈ ಥರನೇ ಹಾಳಾಗ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟೋ ಜನ ಈ ಥರ ಹುಡುಗರು ಹಾಳಾಗ್ತಿದ್ದಾರೆ. ದುನಿಯಾ ವಿಜಯ್ ಸರ್ಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಸರ್. ನೀವು ಒಂದು ಸಿನಿಮಾನ ಪ್ರತಿಯೊಬ್ಬರ ಮನೆಯ ಒಂದು ಕಥೆಯಾಗಿ ತೋರಿಸಿದ್ದೀರಾ ನೀವು. ನಾನು ಸಿನಿಮಾ ಬಗ್ಗೆ ರಿವ್ಯೂ ಕೊಡೋದು ತುಂಬ ಕಮ್ಮಿ ಸರ್, ನನಗೆ ಅಷ್ಟೊಂದು ನಾಲೆಜ್ ಇಲ್ಲ ಸಿನಿಮಾ ಬಗ್ಗೆ ರಿವ್ಯೂ ಕೊಡೋಷ್ಟು, ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ನಾನು. ಹಾಗಾಗಿ ನಾನು ನನ್ನ ಮನಸ್ಫೂರ್ತಿಯಾಗಿ ನನಗನ್ಸಿದ್ದ ನಾನು ನೇರವಾಗಿ ದುನಿಯಾ ವಿಜಯ್ ಸರ್ಗೆ ಹೃದಯಪೂರ್ವಕವಾಗಿ ಕನ್ನಡಿಗರ ಪರವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆ ಅಂತೇಳಿದ್ರೆ ಆ ಸಿನಿಮಾದಲ್ಲಿ ಕೆಲವೊಂದು ವಿಚಾರಗಳನ್ನ ನೀವು ಉಲ್ಲೇಖ ಮಾಡಿದ್ದೀರಾ. ಅದೇ ರೀತಿ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಯುವಕರು ಹಾಳಾಗಿ ತಮ್ಮ ಜೀವನವನ್ನು ಸರ್ವನಾಶ ಮಾಡ್ಕೊಂಡಿದ್ದಾರೆ. ಇದು ಇದಕ್ಕೆ ಮುಕ್ತಿ ಸಿಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಲ್ಲ ಒಂದಿನ ಬದಲಾವಣೆ ಅನ್ನೋದು ಖಂಡಿತ ಆಗತ್ತೆ. ಸೊ ಈ ರೀತಿ ಒಂದು ಒಳ್ಳೊಳ್ಳೆಯ ಸಬ್ಜೆಕ್ಟ್ಗಳು ಸಮಾಜದಲ್ಲಿ ಅವಾಗವಾಗ ಸೌಂಡ್ ಮಾಡ್ತಾ ಇರಬೇಕು, ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇರಬೇಕು, ಅವೇರ್ನೆಸ್ ಆಗ್ತಾ ಇರಬೇಕು. ನಾವು ಕೂಡ ಇದೊಂದು ಅವೇರ್ನೆಸ್ ಅಂತಲೇ ಭಾವಿಸ್ತೀವಿ. ಈತ ತಪ್ಪು ಮಾಡಿದ್ದಾನೆ, ಇವನು ಸರಿ ಇಲ್ಲ, ಗಾಂಜಾ ಹೊಡಿತಿದ್ದ, ಎಣ್ಣೆ ಹೊಡಿತಿದ್ದ, ಆತ ಇವತ್ತು ಅವನ ತಪ್ಪುಗಳನ್ನೆಲ್ಲ ಒಪ್ಕೊಂಡಿದ್ದಾನೆ ಅಂದ್ಬಿಟ್ಟು ಆತನನ್ನು ನಾವು ಕೀಳಾಗಿಯೂ ಕೂಡ ಕಾಣೋದಿಲ್ಲ. ಅವನನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಒಬ್ಬ ಮಗ ಅನ್ನೋ ರೀತಿಯಲ್ಲೇ ನೋಡ್ತೀವಿ. ಸಾಧ್ಯವಾದಷ್ಟು ಅವನ ಆರೋಗ್ಯದ ಕಡೆ ಅವನು ಸುಧಾರಿಸೋದ ಕಡೆ ಗಮನ ಕೊಡ್ತೀವಿ. ಖಂಡಿತವಾಗ್ಲೂ ಇದೊಂದು ಲೆಂತಿ ವಿಡಿಯೋ ಆಗಿರ್ಬೋದು, ಆದರೆ ನಿಮಗೆ ಖಂಡಿತ ಸಾಕಷ್ಟು ವಿಷಯಗಳು ನಿಮಗೆ ಇದರಲ್ಲಿ ತಿಳ್ಕೊಬೋದು. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನಿಮ್ಮ ಮನೆಯ ಮಗು ಏನು ಮಾಡ್ತಿದ್ದಾನೆ, ಏನು ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾಳೆ, ಸೊ ದಯವಿಟ್ಟು ತಪ್ಪದೇ ಗಮನ ಇರಲಿ. ನಮಸ್ಕಾರ. ಯಾರಾದರೂ ಮೆಡಿಸಿನ್ಗೋಸ್ಕರ ನನಗೋಸ್ಕರ ಸಹಾಯ ಮಾಡಿ, ನನ್ನ ಜೀವನ ಹಾಳಾಗಿದೆ, ನಾನು ಆರೋಗ್ಯದಿಂದ ಬಳಲ್ತಾ ಇದ್ದೀನಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ, 1 ರೂಪಾಯಿ ಆದರೂ ಸಹಾಯ ಮಾಡಿ, ನಾನು ಹುಷಾರಾಗಿ ನನ್ನಂಥವ್ರಿಗೆ ಇನ್ನೂ ಸಹಾಯ ನಾನು ಮಾಡ್ತೀನೋ ಅಂತ ಬೇಡ್ಕೊತಾ ಇದ್ದೀನಿ. ಯಾರಾದರೂ ಮುಂದೆ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.